ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇಸ್ ಮಧು ಇನ್ನೇನು ಬೇಕು ಅಲ್ಲ ಇನ್ನೇನು ಬೇಕು ಇಬ್ಬರ ಅಭಿಮಾನಿಗಳಿಗೆ ಅಂದರೆ ದರ್ಶನ್ ಅವರ ಮತ್ತು ಸುದೀಪ್ ಅವರ ಫ್ಯಾನ್ಸ್ಗಳಿಗೆ ಇನ್ನೇನು ಬೇಕಪ್ಪ ಅಂದರೆ ಇಲ್ಲಿ ಏನಾಗಿದೆ ಗೊತ್ತಾ ಕೆ ಜಿ ಎಫ್ ಅಲ್ಲಿ ಒಂದು ಡೈಲಾಗ್ ಇದೆ ರಾಕಿ ಸಿಗ್ನಲ್ ಕೊಟ್ಟಿದ್ದಾನೆ ದೊಡ್ಡದಾಗಿ ಅಂತ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ಸಿಗ್ನಲ್ಲು ಬಟ್ ಸಿಗ್ನಲ್ ಅಂತೂ ಬಂದಿದೆ ಯಾರಿಗೆ ರೀಚ್ ಆಯಿತೋ ಇಲ್ಲೋ ಗೊತ್ತಿಲ್ಲ ಅವರವರ ಅಭಿಮಾನಿಗಳಿಗಂತೂ ರೀಚ್ ಆಗಿದೆ ತುಂಬ ಜನ ನೆನ್ನೆಯಿಂದ ಕಮೆಂಟ್ ಮಾಡಿದ್ರಿ ಆ ಟ್ವೀಟ್ ಮಾಡಿದೆ ಕೂಡ ನಾನು ಆ ಟ್ವಿಟ್ರಲ್ಲೂ ಕೂಡ ಒಂದಷ್ಟು ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿ ಬರೀ ಟ್ವೀಟ್ ಮಾಡಿಬಿಟ್ಟಿದ್ರೆ ಬರೀ ವಿಡಿಯೋ ಮಾಡಿದ್ರು ಅಂತ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಗಳು ಬಂತು ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ ವಿಚಾರ ಸ್ವಲ್ಪ ಒಂದು ಇಲ್ಲಿಗೆ ಮುಗ್ದಿಲ್ಲ ಲೈಫು ಲೈಫಲ್ಲಿ ನೋಡಬೇಕಾಗಿರೋದು ಸಾಕಷ್ಟಿದೆ ಆಯಿತಾ ನಾವು ನೆನೆಸ್ಕೊಳ್ತಾ ಹೋದರೆ ಅಣ್ಣವ್ರಾಗಿರ್ಬೋದು ನಮ್ಮ ವಿಷ್ಣು ಅಪ್ಪಾಜಿ ಆಗಿರ್ಬೋದು ಅಂಬಿ ಆಗಿರ್ಬೋದು ಮತ್ತು ನಮ್ಮ ಶಂಕರ್ನಾಗವ್ರು ಆಗಿರ್ಬೋದು ಇವಾಗ ನಮ್ಮ ಮುಂದೆ ಇರುವಂತಹ ಶ್ ಅನಂತ್ನಾಗವ್ರು ಆಗಿರ್ಬೋದು ಆಮೇಲೆ ತುಂಬ ದೊಡ್ಡ ದೊಡ್ಡ ಮೇರು ನಟರು ಅವರವರ ಸ್ನೇಹ ಬಂಧಗಳಲ್ಲಿ ಇದ್ದಷ್ಟು ದಿವಸ ಇಂಡಸ್ಟ್ರಿ ಎಷ್ಟು ಶೈನ್ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಎಷ್ಟು ಸಮೃದ್ಧವಾಗಿತ್ತು ಅನ್ನೋದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ನಾವೆಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಚಿಕ್ಕವರು ನ್ಯೂಸಲ್ಲೋ ಅಲ್ಲೋ ಇಲ್ಲೋ ಹಳೆ ಪೇಪರ್ಗಳು ಹಳೆ ನ್ಯೂಸ್ ಪೇಪರ್ಗಳು ಸಿಕ್ಕಿದಾಗ ಹಳೆ ನ್ಯೂಸ್ಗಳನ್ನ ನಮ್ಮ ಕಣ್ಮುಂದೆ ಬಂದಾಗ ನಾವೆಲ್ಲ ನೋಡ್ತಾ ಇರ್ತೀವಿ ಹಿಂಗೂ ಇತ್ತಾ ಅಂತ ಆ್ಯಂಡ್ ಇವನ್ ಇನ್ನೊಂದು ಯಾವುದೋ ಒಂದು ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಎಂಟೈರ್ ಇಂಡಸ್ಟ್ರಿ ಬರ್ತಾರೆ ಎಂಟೈರ್ ಇಂಡಸ್ಟ್ರಿನ ಯಾವುದೋ ಸಿನಿಮಾಗೆ ಕರೆಸ್ತಾರೆ ಇವರು ಅದು ದರ್ಶನ್ ಅವರು ಮತ್ತು ಸುದೀಪ್ ಅವ್ರಿಗೆ ಸಂಬಂಧಪಟ್ಟಂಥ ಸಿನಿಮಾನೇ ಆಗಿರುತ್ತೆ ಅದು ಐ ಥಿಂಕ್ ಸಂಗೊಳ್ಳಿ ರಾಯಣ್ಣ ಇರಬೇಕು ಆ ಟೈಮಲ್ಲಿ ಇಡೀ ಇಂಡಸ್ಟ್ರಿನ ಥಿಯೇಟ್ರ್ಗೆ ಕರೆಸ್ತಾರೆ ಅದು ಅವರಿಬ್ಬರು ನಟರಿಗೆ ಇರುವಂತಹ ಶಕ್ತಿ ತಾಕತ್ತು ಮತ್ತು ಎಲಿಜಿಬಿಲಿಟಿ ಅವರಿಬ್ಬರು ಬೇರೆ ಯಾರೂ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುದೀಪ್ ಬಾಸ ನೋ ಅಪ್ಪ ಮಾತಾಡಕ್ಕೆ ಬಿಡ್ರಿ ಆಯಿತಾ ಬಾಸು ಸರ್ರೋ ಆಮೇಲೆ ನೋಡ್ಕೊಳ್ಳೋಣ ನಮಗೂ ಗೊತ್ತು ಸುಮ್ಮನೆ ಇರಿಟೇಟ್ ಮಾಡಿಬಿಡ್ರಿ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕೆಲವ್ರಿಗೂ ಮಾತ್ರ ಹೇಳ್ತಾ ಇದ್ದೀನಿ ಎಲ್ರಿಗೂ ಅಲ್ಲ ಸೊ ಈ ಒಂದು ಎಲಿಜಿಬಿಲಿಟಿ ಈ ಒಂದು ಕೇಪಬಿಲಿಟಿ ಇರುವಂಥ ನಟರು ತಮ್ಮ ತಮ್ಮ ನಡುವೆನೇ ಏನೋ ಒಂದು ಮನಸ್ತಾಪ ಇಟ್ಕೊಂಡು ಈ ಥರ ದೂರ ದೂರ ಇರೋದ್ರ ಬದಲು ಈಗ ಹೆಂಗಿದು ಸಿಗ್ನಲ್ ಕೊಟ್ಬಿಟ್ಟಿದ್ರ ಬಾಸೋ ಆಯಿತಾ ನೆಕ್ಸ್ಟು ಮಾತುಕತೆ ಆಡದೆ ಇರೋದು ಬಾಸೋ ಇನ್ನೇನು ಬ್ಯಾಲೆನ್ಸ್ ಇಲ್ಲ ಬಾಸು ಇಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಆಗುತ್ತೋ ಗೊತ್ತಿಲ್ಲ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಬ್ಬರ ಅಭಿಮಾನಿಗಳಲ್ಲಂತೂ ಕಾತುರತೆ ಜಾಸ್ತಿ ಆಗ್ಬಿಟ್ಟಿದೆ ಯಾವಾಗ ಮತ್ತೆ ಇಬ್ಬರು ಇವರು ಕಚ್ಕೋತಾರೋ ಫಿಜಿಕಲ್ ಹಾಕೊಂಡು ಅನ್ನೋ ಥರ ಚಿಕ್ಕಪಟ್ಟ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿಬಿಟ್ಟಿದೆ ಈಗ ಯಾಕೆ ಅಂತಂದರೆ ಪ್ರತಿಯೊಂದು ಸಮಾರಂಭದಲ್ಲಿ ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ಇವರು ಬಂದಾಗ ಅವ್ರಿರಲ್ಲ ಅವ್ರು ಬಂದಾಗ ಇವ್ರಿರೋಲ್ಲ ಯಾವುದೋ ಒಂದು ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಈಗ ಇಡೀ ಚಿತ್ರರಂಗ ದರ್ಶನ್ ಅವ್ರ ಮೇಲೆ ಮೊನ್ನೆ ಹೊಸಪೇಟೆಯಲ್ಲಿ ಚಪ್ಪಲಿ ಎಸ್ದಿರೋದು ಆ ಸಮ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಟ್ವೀಟ್ ಮಾಡಿದ್ರು ಎಷ್ಟು ಜನ ಒಟ್ಟಿಗೆ ನಿಂತ್ಕೊಂಡ್ರು ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಆಗುತ್ತೆ ಇದೇ ಯೂನಿಟಿ ಕಂಟಿನ್ಯೂ ಆದರೆ ಮಾತ್ರ ನಮ್ಮ ಇಂಡಸ್ಟ್ರಿ ಇವತ್ತು ಒಂದು ಲೆವೆಲಲ್ಲಿದೆ ಇನ್ನೂ ಬೇರೆ ಲೆವೆಲ್ಗೆ ಹೋಗುತ್ತೆ ಅದರಲ್ಲೂ ದರ್ಶನ್ ಅವರು ಸುದೀಪ್ ಅವರು ಒಟ್ಟಿಗೆ ನಿಂತ್ಕೊಂಡ್ಬಿಟ್ರಂತೂ ಮುಗೀತು ಕತೆ ಯಾರು ಹಿಡಿಯೋಕ್ಕಾಗಲ್ಲ ಮಾತಾಡ್ಸೋಕ್ಕಾಗಲ್ಲ ಯಾಕೆಂತಂದರೆ ಯೂನಿಟಿ ಇಸ್ ದ ಕೀ ಆಫ್ ಸ್ಟ್ರೆಂತ್ ಓಕೆನಾ ಯೂನಿಟಿ ಇದ್ದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ ಸುಮ್ಮನೆ ಹೇಳಲ್ಲ ಅದು ತಮಾಷೆ ಮಾತಲ್ಲ ಅದು ಮೇ ಬಿ ಐ ಥಿಂಕ್ ಏನು ಗೊತ್ತಾ ಇನ್ನೊಂದು ಹೇಳ್ತೀನಿ ಇವರಿಬ್ಬರ ನಡುವೆ ಕೆಲವೊಂದಷ್ಟು ಜನ ಬರ್ತಾರೆ ಫ್ಯಾನ್ಸ್ಗಳು ನಾವು ಅಂತ ಹೇಳ್ಕೊಂಡು ಬರ್ತಾರೆ ನನಗನ ಸಾಗಿ ಅವರೆಲ್ಲ ಫ್ಯಾನ್ಸ್ ಎಲ್ಲಗ ಯಶ್ ಅವರೊಂದು ಮಾತು ಹೇಳ್ತಾರೆ ನನ್ನ ಅಭಿಮಾನಿ ಬೇರೆ ನಟನೆಗೆ ಅವಮಾನ ಮಾಡ್ತಾನೆ ಅನ್ನೋದಾದರೆ ಅದು ನನಗೆ ಮಾಡಿದಂಥ ಅವಮಾನ ಅದು ಅಂತ ಸೊ ಈ ಥರ ಹೇಳ್ಕೊಳ್ಳೋವಂಥ ಪರ್ಸನ್ಸ್ ನಮ್ಮ ಇಂಡಸ್ಟ್ರೀಲಿರೋವ್ರಿಗೂ ಒಂದು ಮಾತು ಹೇಳ್ತೀನಿ ಇವರಿಬ್ಬರ ನಡುವೆ ಕಡ್ಡಿ ಆಳ್ಸೋದು ಟ್ವೀಟ್ಗಳು ಮಾಡೋದು ಟ್ವಿಟ್ರಲ್ಲಿ ವಾರ್ ಮಾಡೋದು ಫ್ಯಾನ್ ವಾರ್ ಮಾಡೋದು ಎಲ್ಲ ಏನೂ ಯೂಸ್ ಆಗೋಲ್ಲ ಐ ಥಿಂಕ್ ಟ್ವಿಟ್ರು ಎಲ್ಲಾದರೂ ಫಿಲ್ಟರ್ ಮಾಡ್ತಾನೆ ಇರುತ್ತೆ ಇವರೆಲ್ಲ ಒಂದೊಂದು ಫೇಕ್ ಐ ಡಿ ಮಾಡ್ಕೊಂಡು 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 ಏನೋ ಟ್ವೀಟ್ ಮಾಡ್ತಾರೆ ನಿನ್ನೆ ನಾನು ಟ್ವೀಟ್ ಮಾಡಿದ್ದೀನಿ ಒಳ್ಳೆಯ ವಿಷಯನ ಟ್ವೀಟ್ ಮಾಡಿರೋದು ಅದಕ್ಕೂ ಬಂದ್ಬಿಟ್ಟು ಅಮ್ಮ ಅಕ್ಕ ಅಂತ ಬೈತಾರೆ ಅಮ್ಮನ ಡ್ಯಾಶು ಅಕ್ಕನ ಡ್ಯಾಶು ಅವ್ರ ಡ್ಯಾಶು ಇವ್ರ ಡ್ಯಾಶು ಆ ಡ್ಯಾಶು ಈ ಡ್ಯಾಶು ಅಂತೆಲ್ಲ ಬೈತಾಯಿರ್ತಾರೆ ಲೋ ಹೊಟ್ಟೆಗೆ ಅನ್ನ ತಿನ್ನೋ ಕೆಲಸ ಮಾಡ್ರೋ ಕೆಲವ್ರಿಗೆ ಹೇಳ್ತಿದ್ದೀನಿ ಎಲ್ರಿಗೂ ಅಲ್ಲ ಕೆಲವರಿಗೆ ಲೋಫರ್ಗಳ ಥರ ಆಡ್ತೀರಾ ಬಂದು ಟ್ವಿಟ್ರಲ್ಲಿ ಎಲ್ಲಾರಿಗೂ ಟ್ಯಾಗ್ ಮಾಡಿಕೊಂಡು ಆಂ ಎಷ್ಟು ವರಷ್ಟು ಪದ ಯೂಸ್ ಮಾಡ್ತೀರಾ ನೀವೆಲ್ಲ ಅಂತಂದರೆ ನೋಡ್ತಾನೆ ಇರ್ತೀವಿ ಅಪ್ಪ ಇದು ಇಂಡಸ್ಟ್ರಿ ಕಂಡ್ರೋ ಇಂಡಸ್ಟ್ರಿನ ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ ಕರ್ನಾಟಕದಿಂದ ಆಚೆ ಜನ ನೋಡ್ತಾ ಇದ್ದಾರೆ ಈ ವಿಷಯ ಚಪ್ಪಲಿ ಎಸ್ತಿದ್ರಲ್ಲ ದರ್ಶನ್ ಅವ್ರ ಮೇಲೆ ಈ ವಿಷಯ ಆಲ್ರೆಡಿ ಆಂಧ್ರದ ನ್ಯೂಸ್ ಚಾನಲಲ್ಲಿ ಇದೆ ಜಾಸ್ತಿ ಉದ್ದು ಕೇಳ್ಕೊಂಡು ಹೋಗ್ಬಿಡ್ರೋ ಮಾನವ ನಿಮ್ಮ ಚಡ್ಡಿನ ನೀವೇ ಬಿಚ್ಕೊತೀರ ಹೀಗೆಲ್ಲ ಆಡ್ಕೊಂಡು ಸತ್ತರೆ ನೀವು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಮಾಡೋ ಕೆಲಸಕ್ಕೆ ದೊಡ್ಡ ದೊಡ್ಡ ನಟರುಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮರ್ಯಾದೆ ಹೋಗುತ್ತೆ ದಯವಿಟ್ಟು ಇಬ್ಬರ ನಡುವೆ ಬಂದು ನಾನು ದರ್ಶನ್ ಅವ್ರ ಫ್ಯಾನ್ ಅಂತ ಹೇಳ್ಕೊಂಡು ಸುದೀಪ್ ಅವ್ರಿಗೆ ಏನೋ ಟ್ವೀಟ್ ಹಾಕೋದು ನಾನು ಸುದೀಪ್ ಅವ್ರ ಫ್ಯಾನ್ ಅಂತ ಹೇಳ್ಕೊಂಡು ದರ್ಶನ್ ಅವ್ರಿಗೆ ಇನ್ನೇನೋ ಟ್ವೀಟ್ ಹಾಕೋದು ಟ್ಯಾಗ್ ಮಾಡಿಬಿಟ್ಟು ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡೋದು ಇವ್ರವರೆಲ್ಲ ತಂದಿಡೋದು ಅವ್ರ ಅಭಿಮಾನಿಗಳು ಇವರ ಅಭಿಮಾನಿಗಳು ಬಂದು ಆ ಟ್ವೀಟ್ಗಳನ್ನ ನೋಡೋದು ಇವ್ರ ಇವರು ಇವ್ರ ಇವ್ರು ಇವರೇ ಫುಲ್ಲು ಗಲಾಟೆ ಮಾಡಿಕೊಂಡು ಆನ್ಲೈನಲ್ಲೇ ವಾರ್ಗಳು ಮಾಡಿಕೊಂಡು ಇನ್ನೇನೇನೋ ಮಾಡಿಕೊಂಡು ಇನ್ನೊಂದಷ್ಟು ಜನನೆಲ್ಲ ಕೈ ಕೇಳ್ಕೊಂಬಂದು ಅಲ್ಲಿಗೆ ಇಲ್ಲದೆ ಇರೋ ಪಜೀತಿ ಮಾಡಿಕೊಂಡು ಏನಕ್ಕಿದು ಎಲ್ಲಿಗೋಗ್ಬೇಕಿದೆಯಲ್ಲ ಏನಾಗಬೇಕು ಅಂತ ಅಟ್ಲೀಸ್ಟ್ ಇದಕ್ಕೇನಾದರೂ ಸ್ವಲ್ಪನಾದರೂ ಅರ್ಥ ಇದೆಯೇ ಏನಾದರೂ ಮೀನಿಂಗ್ ಇದೆಯಾ ಏನೂ ಗೊತ್ತಿಲ್ಲ ಇವ್ರಿಗೆಲ್ಲ ಸುಮ್ಮನೆ ಒಂದು ಐ ಡಿ ಮಾಡ್ಕೊತಾರೆ ಸುಮ್ಮನೆ ಬರ್ತಾರೆ ತಗೋ ಅಮ್ಮ ಅಕ್ಕ ಅಮ್ಮನ ಡ್ಯಾಶು ಅಕ್ಕನ ಡ್ಯಾಶು ಆ ಡ್ಯಾಶು ಈ ಡ್ಯಾಶು ಎಲ್ಲ ಮೊನ್ನೆ ಯಾರೋ ರಮ್ಯಾ ಅವರು ಟ್ವೀಟ್ ಮಾಡಿದ್ದು ನೋಡಿದೆ ಆಹಾ ಟ್ವೀಟಲ್ಲಿ ಎಂತೆಂಥ ಪದ ಬಳಕೆ ಇದೆಯಪ್ಪ ಭಗವಂತ ದೇವರೇ ಲೋ ಅನ್ನ ಅನ್ನದಿನ ಕೆಲಸ ಮಾಡಿರೋ ಇರೋದನ್ನ ಕೈಯಲ್ಲಿ ಎತ್ಕೊಂಡು ಬ್ಯಾಗ್ ಹಾಕೊಂಡ್ಬಿಡ್ರಲ್ಲೇ ಇಷ್ಟಿತ್ತಪ್ಪ ಇನ್ನ ಆಲ್ ದ ಬೆಸ್ಟ್ ಗಾಯ್ಸ್ ದರ್ಶನ್ ಅವರೇ ಸುದೀಪ್ ಅವರೇ ಒಳ್ಳೆ ವಿಷಯ ಮುಂದಕ್ಕೆ ನೀವು ಏನು ಎತ್ತ ಯಾವ ಥರ ಇರುತ್ತೆ ನಮಗೆ ಗೊತ್ತಿಲ್ಲ ದೆ ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ಥಿಂಗ್ಸ್ ಪಾಸಿಟಿವ್ ವೈಬ್ಸ್ ಅಷ್ಟು ಬಿಟ್ರೆ ಇಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು ಸೊ ಮಚ್ ಈ ವಿಚಾರದಲ್ಲಿ ಈ ವಿಡಿಯೋ ಸಾಕು ಅನ್ಕೋತೀನಿ ಆಲ್ರೆಡಿ ಎರಡು ವೀಡಿಯೋ ಎರಡು ವೀಡಿಯೋ ಮಾಡಿದ್ದೀನಿ ಇದು ಮೂರನೇ ವಿಡಿಯೋ ಸಾಕು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಬ್ಬರ ಅಭಿಮಾನಿಗಳಲ್ಲೂ ಒಂದು ವಿನಂತಿ ಶಾಂತ ರೀತಿಯಿಂದ ವರ್ತಿಸಿ ಏನೂ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್